ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣಾ ಕಣ ಈಗ ರಂಗೇರಿದೆ. ಪ್ರಧಾನಿ ಮೋದಿ ಇವತ್ತು 4 ಚುನಾವಣಾ ರ್ಯಾಲಿ ನಡೆಸಲಿದ್ದು ಭುಜ್ನಲ್ಲಿ ಮೊದಲ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಇನ್ನು ನಾನು ಇಲ್ಲಿ ಗುಜರಾತ್ ಜನರ ಆಶೀರ್ವಾದ ಪಡೆಯೋಕೆ ಬಂದಿದ್ದೇನೆ, ಗುಜರಾತಿಗರ ನಾಡಿಮಿಡಿತವನ್ನು ನಾನು ಮಾತ್ರ ಬಲ್ಲೆ ಅಂತ ಮೋದಿ ಹೇಳಿದರು. ಹಾಗೆ ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ, ಕಾಂಗ್ರೆಸ್ ಗುಜರಾತ್ನ ಅಭಿವೃದ್ಧಿಯನ್ನು ಕಡೆಗಣಿಸಿದೆ. 30 ವರ್ಷಗಳ ಹಿಂದೆಯೇ ಮನಸ್ಸು ಮಾಡಿದರೆ ನರ್ಮದಾ ನದಿ ನೀರು ಗುಜರಾತಿಗರಿಗೆ ಲಭ್ಯವಾಗ್ತಾ ಇತ್ತು, ಆದರೆ ಆ ಸಾಹಸಕ್ಕೆ ಕಾಂಗ್ರೆಸ್ ಕೈ ಹಾಕಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಚಾಟಿಯೇಟನ ಬಿಸಿದ್ದಾರೆ. ನನ್ನ ಮೇಲೆ ದಾಳಿ ಮಾಡಿದ ಕಾಂಗ್ರೆಸ್ ಪಕ್ಷವನ್ನ ಗುಜರಾತಿಗರು ಸುಮ್ಮನೆ ಬಿಡುವುದಿಲ್ಲ ಅಂತ ಮೋದಿ ಹೇಳಿದರು. ರಗೆ ರಗನೆ ಜಾಣನಾ ರೋಜ್ ಗಣಿ ಲೋ 151 ಛೆ ભાઈઓ બહેનો, આ ચૂંટણી એક તરફ વિકાસનો વિશ્વાસ છે તો બીજી તરફ વંશવાદનું વરબુ રૂપ છે. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ. ಹರೀಶ್, ಈಗ ಗುಜರಾತ್ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಈಗ ಮೋದಿಯವರು ಇವತ್ತು ಏನು ಅಖಾಡಕ್ಕೆ ಹಿಡಿದು ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಾರೆ, ಹಾಗೆ ಸಮಾವೇಶ ಕೂಡ ನಡೆಸ್ತಾ ಇದ್ದಾರೆ. ಏನೆಲ್ಲ ಸಿಗ್ತಾ ಇದೆ ಹೆಚ್ಚಿನ ಮಾಹಿತಿ ಹರೀಶ್? ಹೌದು ಪ್ರಭು, ಇವತ್ತಿನಿಂದ ಅಧಿಕೃತವಾಗಿ ಬಿಜೆಪಿ ಮೋದಿ ಪ್ರಧಾನಮಂತ್ರಿ ಮೋದಿಯವರ ಮೂಲಕ ಚುನಾವಣಾ ಪ್ರಚಾರಕ್ಕೆ ಅಖಾಡವನ್ನು ರೆಡಿ ಮಾಡಿಕೊಂಡಿದೆ. ಅದು ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಇವತ್ತು ಸೌರಾಷ್ಟ್ರ ಹಾಗೂ ಸೂರತ್ ಮತ್ತೆ ದಕ್ಷಿಣ ಗುಜರಾತ್ನ ಕೆಲವು ಭಾಗಗಳಲ್ಲಿ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಚುನಾವಣಾ ಪ್ರಚಾರವನ್ನು ನಡೆಸಲಿದ್ದಾರೆ. ಇವತ್ತು ಕಚ್ಚಿನ ಭುಜ್ನಲ್ಲಿ ಇವತ್ತು ಚುನಾವಣಾ ಪ್ರಚಾರವನ್ನ ಆರಂಭಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವತ್ತು ಕಚ್ಚಿನಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಬೆಳಗ್ಗೆನೆ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರ ಅಲ್ಲಿನ ಸ್ಥಳೀಯರೊಂದಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ನಂತರ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಯುಪಿಎ ಸರ್ಕಾರದಲ್ಲಿ ಕಾಂಗ್ರೆಸ್ ಗುಜರಾತ್ಗೆ ಬಹಳಷ್ಟು ಅನ್ಯಾಯವನ್ನ ಮಾಡಿದೆ. ಯಾವತ್ತೂ ಕೂಡ ಗುಜರಾತಿಗರು ಗುಜರಾತ್ ಕಾಂಗ್ರೆಸ್ ಬಾರದು ಅನ್ನುವಂತಹ ಒಂದು ಚುನಾವಣಾ ಪ್ರಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಹೀಗಾಗಿ ಇವತ್ತು ಭುಜ್ನಲ್ಲಿ ಸಮಾವೇಶವನ್ನ ಮಾಡ್ತಾರೆ, ನಂತರ ದಕ್ಷಿಣ ಗುಜರಾತ್ಗೆ ತೆರಳ್ತಾರೆ. ಸೂರತ್ನಲ್ಲೂ ಕೂಡ ಇವತ್ತೊಂದು ಬೃಹತ್ ಸಮಾವೇಶ ರ್ಯಾಲಿಯನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ 89 ಕ್ಷೇತ್ರಗಳಿಗೆ ನಡೆಯುತ್ತೆ. ಅದು ಸೌರಾಷ್ಟ್ರ ಹಾಗೆ ದಕ್ಷಿಣ ಗುಜರಾತ್ನಲ್ಲಿ ಮೊದಲ ಹಂತದ ಚುನಾವಣೆ ನಡೆಯುತ್ತೆ. ನಂತರ ಉತ್ತರ ಗುಜರಾತ್ನಲ್ಲಿ ನಂತರ ಎರಡನೇ ಹಂತದ ಚುನಾವಣೆ ನಡೆಯುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ನಡೆಯುವ ಚುನಾವಣೆಯಲ್ಲಿ ಅದನ್ನ ಕೇಂದ್ರೀಕರಿಸಿಕೊಂಡು ಒಟ್ಟು 8 ರ್ಯಾಲಿಗಳನ್ನ ಮಾಡಬೇಕು ಅಂತ ಮೋದಿ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಮತ್ತೆ 29ನೇ ತಾರೀಕು ಒಟ್ಟು 8 ರ್ಯಾಲಿಗಳನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಒಟ್ಟಾರೆ ಗುಜರಾತ್ನಲ್ಲಿ 20 ರ್ಯಾಲಿಗಳನ್ನ ಮೋದಿ ಹಮ್ಮಿಕೊಂಡಿದ್ದಾರೆ. 20 ರ್ಯಾಲಿಗಳಲ್ಲಿ ಕೂಡ ಅವರೇ ಸ್ವತಃ ಭಾಗವಹಿಸಿ ಭಾಷಣವನ್ನ ಮಾಡಲಿದ್ದಾರೆ. ಈ ಕಡೆಯಿಂದ ಕಾಂಗ್ರೆಸ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದೆ. ಗುಜರಾತ್ನಲ್ಲಿ ಹೇಗಾದ್ರೂ ಮಾಡಿ ಕಳೆದ 22 ವರ್ಷಗಳಿಂದ ಕಾಂಗ್ರೆಸ್ಗೆ ಅಧಿಕಾರ ಇಲ್ಲ, ಮತ್ತೆ ಅಧಿಕಾರವನ್ನ ಹಿಡಿಯಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದೆ. ಎಲ್ಲಾ ಸಮುದಾಯದ ವರ್ಗದವರು ವಿಶ್ವಾಸವನ್ನು ತೆಗೆದುಕೊಂಡು ಈ ರೀತಿ ಗೆಲ್ತಿವೆ ಅನ್ನೋ ಹುಮ್ಮಸ್ಸನ್ನು ಕೂಡ ಕಾಂಗ್ರೆಸ್ ಇದೆ ಅನ್ನುವಂಥದ್ದು ಪ್ರಭು. ಥ್ಯಾಂಕ್ ಯು ಹರೀಶ್ ಸಮಲ ಮಾಹಿತಿಗೆ.